ಬಳ್ಳಾರಿಯಲ್ಲಿ ಆಯೋಜಿಸಿದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಪೌರ ಕಾರ್ಮಿಕರಿಗೆ ಹೂ ನೀಡುವ ಮೂಲಕ ಸ್ವಾಗತಿಸಲಾಯಿತು. ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಮೇಯರ್ ಮೂಲಂಗಿ ನಂದೀಶ್ ಟ್ರೋಫಿಯನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಹಲವು ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ದುಡಿತಾ ಇರುವ 122 ಪೌರ ಕಾರ್ಮಿಕರನ್ನ ಈ ವರ್ಷ ಕಾಯಂಗೊಳಿಸಲಾಗ್ತಾ ಇದೆ ಅಂತ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಕಾರ್ಮಿಕರ ಕಾರ್ಯಕ್ಕೆ ಸರ್ಕಾರವನ್ನ ಕೋರಲಾಗಿದೆ ಅಂತಲೂ ಕೂಡ ತಿಳಿಸಿದ್ರು. ತುಂಬ ಸಂತೋಷವಾಗ್ತಾ ಇದೆ. ನಾವು ದಿನ ಕಸ ಹೋಗಿ ಇಂಥವ್ರಿಗೆಲ್ಲ ಮಾಡ್ತಿದ್ವಲ್ಲ, ಇಂಥವ್ರಿಗೆ ನಮಗೆ ಏನ್ ಹೇಳ್ಬೇಕು ಸರ್? ಪೌರ ಕಾರ್ಮಿಕ ದಿನಾಚರಣೆ, ಇದು ನಮ್ಮ ಪೌರ ಕಾರ್ಮಿಕ ದಿನಾಚರಣೆಗೆ ಎಲ್ಲ ನಾವು ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ವಿ. ಇವತ್ತು ಒಳ್ಳೆಯ ಡ್ರೆಸ್ಗಳು ಹಾಕ್ಕೊಂಡು ನಾವು ಒಂದು ಆಚರಣೆ ಮಾಡಬೇಕಂತ ಬಂದಿವಿ. ಪೌರ ಕಾರ್ಮಿಕ ದಿನಾಚರಣೆ ಎಲ್ಲ ಡ್ಯಾನ್ಸು, ಅವೆಲ್ಲ ಪ್ರೋಗ್ರಾಮ್ಸು, ಲೆಮನ್ ಸ್ಪೂನ್ಸು ಅವೆಲ್ಲ ಮಾಡಬೇಕಂತ ಬಂದಿವಿ. ಒಳ್ಳೆ ಡ್ರೆಸ್ಗಳು ಹಾಕ್ಕೊಂಡು ಈ ಪೌರ ಕಾರ್ಮಿಕ ದಿನಾಚರಣೆಗೆ ಎಲ್ಲರೂ ನಮಗೆ ಸಹಕಾರ ಕೊಡ್ತಿದ್ದಾರೆ. ಎಲ್ಲ ಸೂಪರ್ವೈಸರ್ಗೆ, ಪೌರ ಕಾರ್ಮಿಕರಿಗೆ, ನಮ್ಮ ಇನ್ಸ್ಪೆಕ್ಟರ್ಗೆ ಎಲ್ಲರಿಗೆ ಸಹಕಾರ ಮಾಡ್ತಿದ್ದಾರೆ. ಪೌರ ಕಾರ್ಮಿಕ ದಿನಾಚರಣೆದ ಅಭಿನಂದನೆಗಳು ಎಲ್ಲರಿಗೆ. ನನ್ನ ಹೆಸರು ವೈ ರಾಮಂಜನೇಯ. ಎಲ್ಲ ಖುಷಿ ಪಡ್ತೀವಿ, ಎಲ್ಲ ಡ್ಯಾನ್ಸ್ ಆಡ್ತೀವಿ, ಎಂಜಾಯ್ ಮಾಡ್ತೀವಿ. ಇವತ್ತು ಇವತ್ತು ನಮ್ಗೆ ಹಬ್ಬ ಇದ್ದಂಗೆ, ನಮಗೆ 500 ಜನಕ್ಕೆ ಇವತ್ತು ಹಬ್ಬ ಇದ್ದಂಗೆ, ನಮಗೆ ಕಾರ್ಮಿಕ ದಿನಾಚರಣೆ ಎಲ್ಲರಿಗೆ ಹಬ್ಬ ಇದ್ದಂಗೆ ನಮಗೆ. ಧನ್ಯವಾದ. ಪ್ರತಿ ವರ್ಷವೂ ಕೂಡ ಸೆಪ್ಟೆಂಬರ್ 23 ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ. ಕಾರಣ ಏನಂದರೆ 1972 ಇವರು ಅಯ್ಯವಾರಿಪಲ್ಲಿ ಸಾಲಪ್ಪ ಅಂತ ಹೇಳಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು ಸರ್ಕಾರ. ಪೌರ ಕಾರ್ಮಿಕರ ಕಾರ್ಯ ವೈಖರಿ ಬಗ್ಗೆ, ಅವ್ರ ಕಾರ್ಯದ ಬಗ್ಗೆ, ಸುಧಾರಣೆ ಬಗ್ಗೆ, ಅವ್ರಿಗೆ ಬೇಕಾದ ಸವಲತ್ತುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿ ಮಾಡಿತು. ಆ ಒಂದು ಸಮಿತಿ ಮಾಡಿದ ದಿನಾಂಕದ ಒಂದು ಕುರಿತಾಗಿ ಇವತ್ತು ನಾವು ಎಲ್ಲ ಕಡೆ, ರಾಜ್ಯದ ಎಲ್ಲ ಕಡೆ, ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ. ಪೌರ ಕಾರ್ಮಿಕರ ದಿನಾಚರಣೆಗೆ ಅವ್ರಿಗೆ ಸ್ಪೋರ್ಟ್ಸ್ ಎಲ್ಲ ಆಡಿಸಿದ್ದೀವಿ. ವಿಶೇಷವಾಗಿ ಅವತ್ತು ಸಂಭ್ರಮ ಹಂಚ್ಕೋಬೇಕು ಅವ್ರ ಜೊತೆ. ನಗರ ಸ್ಥಳೀಯ ಸಂಸ್ಥೆಯಲ್ಲಿ ವರ್ಷವಿಡೀ ಸ್ವಚ್ಛತಾ ಕಾರ್ಯ ಮಾಡಿರ್ತಾರೆ, ಅವ್ರನ್ನ ಗೌರವಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ. ಬಳ್ಳಾರಿಯಲ್ಲಿ